ವಾಲ್ಯೂಮ್ ಸ್ಟಡಿ 6 ಚಾಪ್ಟರ್ 10 ಪೇಜ್ ನಂಬರ್ 240. ಮುಂದಿನ 5ನೆಯ ವಚನಕ್ಕೆ ಬರುವಾಗ ಅಪೋಸ್ತಲನು ಇನ್ನೂ ಸಹ ನೀರಿನ ದೀಕ್ಷಾಸ್ಥಾನದ ಬಗ್ಗೆ ಒಂದು ಚಿಕ್ಕ ಸೂಚನೆಯನ್ನು ಮಾಡುವುದಿಲ್ಲ. ಆದರೆ ಕೆಲವರು ಆತನ ಮುಂದಿನ ಮಾತುಗಳನ್ನು ಬೇರೆ ರೀತಿಯೇ ತಿಳಿದುಕೊಂಡಿರಬಹುದು. ನಾವು ಆತನ ಮರಣಕ್ಕೆ ಸದೃಶ್ಯವಾದ ಮರಣವನ್ನು ಹೊಂದಿ ಆತನಲ್ಲಿ ಐಕ್ಯವಾಗಿದ್ದರೆ ಆತನ ಪುನರುತ್ಥಾನಕ್ಕೆ ಸದೃಶ್ಯವಾದ ಪುನರುತ್ಥಾನವನ್ನು ಹೊಂದಿ ಆತನಲ್ಲಿ ಐಕ್ಯವಾಗುವವು. ರೋಮಾಪುರದವರು 6ನೇ ಅಧ್ಯಾಯ 5ನೇ ವಚನ. ಮರಣಕ್ಕೆ ಸದೃಶ್ಯವಾದ ಮರಣ ಎಂಬುದು ನೀರಿನ ದೀಕ್ಷಾಸ್ಥಾನ ಎಂದು ಅರ್ಥೈಸುವುದಾದರೆ ಈ ಲೋಕದ ಯಾವುದೇ ಬೋಧಕನು ಒಪ್ಪಿಕೊಳ್ಳಲಾಗದ ಮಟ್ಟಿಗೆ ಅದು ನೀರಿನ ದೀಕ್ಷಾಸ್ಥಾನಕ್ಕೆ ಒತ್ತು ಕೊಡುವುದಾಗುತ್ತದೆ. ಕ್ರೈಸ್ತರಾಗಿ ನಾವು ನಿಷ್ಠೆಯಿಂದ ನಿರೀಕ್ಷಿಸುವುದಾದರೂ ಏನು? ನಾವು ನಮ್ಮ ಕರ್ತನ ಪುನರುತ್ಥಾನದ ಪ್ರಥಮ ಪುನರುತ್ಥಾನದಲ್ಲಿ ಪಾಲುಗಾರರಾಗಬೇಕೆಂಬುದಲ್ಲವೇ? ಅಪೋಸ್ತಲನು ಇದನ್ನು ತನ್ನ ಮಗನ ಮುಂದಿನ ಒಂದು ಭವ್ಯವಾದ ಆದರ್ಶವೆಂಬಂತೆ ಕ್ರಿಸ್ತನನ್ನು, ಆತನ ಪುನರುತ್ಥಾನದಲ್ಲಿರುವ ಶಕ್ತಿಯನ್ನು, ಆತನ ಬಾಧೆಗಳಲ್ಲಿ ಪಾಲುಗಾರನಾಗಿರುವ ಪದವಿಯನ್ನು ತಿಳಿದುಕೊಂಡು ಆತನ ಮರಣದ ವಿಷಯದಲ್ಲಿ ಆತನಿಗೆ ನಿರೂಪವಾಗಬೇಕೆಂಬುದೇ ನನ್ನ ಕುತೂಹಲವಾಗಿದೆ. ಹೀಗಾದರೆ ಸತ್ತವರಲ್ಲಿ ಕೆಲವರಿಗೆ ಆಗುವ ಪುನರುತ್ಥಾನವು ನನಗೆ ಒದಗಿ ಬಂದಿತು. ಫಿಲಿಪ್ಪ 3ನೇ ಅಧ್ಯಾಯ 10ರಿಂದ 11ನೇ ಅಧ್ಯಾಯ ಎಂದಿದ್ದಾನೆ. ನಾವೀಗ ನೀರಿನಲ್ಲಿ ಮುಳುಗಿ ದೀಕ್ಷಾಸ್ಥಾನ ಪಡೆಯುವುದರ ನಿಶ್ಚಿತ ಫಲವೇನೆಂದರೆ ಕ್ರಿಸ್ತನ ಪುನರುತ್ಥಾನದಲ್ಲಿ ಪಾಲುಗಾರರಾಗುವಂತೆ ಎಂದು ಅರ್ಥ ಮಾಡಿಕೊಳ್ಳುವುದು. ರೋಮಾಪುರದವರಿಗೆ 6ನೇ ಅಧ್ಯಾಯ 5ನೇ ವಚನದ ಈ ವಾಕ್ಯಭಾಗವನ್ನು ಇತರ ವಾಕ್ಯಭಾಗಗಳೊಂದಿಗೆ ವ್ಯತಿರಿಕ್ತವಾಗಿ ಮಾಡಿದಂತಾಗುತ್ತದೆ. ಇದು ಗತಕಥನದ ಉದ್ದೇಶವೆನಿಸುತ್ತದೆ. ನೀರಿನಲ್ಲಿ ನಡುವಿಕೆ ಅಥವಾ ಮುಳುಗಿಸುವಿಕೆ ಪ್ರಥಮ ಪುನರುತ್ಥಾನದಲ್ಲಿ ಪಾಲುದಾರಿಕೆ ಎಂದು ಏತಕ್ಕಾಗಿ ಆಗಬೇಕು. ಸಾವಿರಾರು ಜನರು ನೀರಿನಲ್ಲಿ ನೆಡಲ್ಪಟ್ಟಿದ್ದಾರೆ, ಮುಳುಗಿಸಲ್ಪಟ್ಟಿದ್ದಾರೆ ಅಥವಾ ಊಣಲ್ಪಟ್ಟಿದ್ದಾರೆ. ಇವರೆಲ್ಲರೂ ಎಂದಿಗೂ ಕ್ರಿಸ್ತನ ಪುನರುತ್ಥಾನವಾದ ಈ ಪ್ರಥಮ ಪುನರುತ್ಥಾನದ ಪಾಲುಗಾರರಾಗುವುದಿಲ್ಲ ಎಂದು ತಿಳಿಯುವುದೇ ಮೇಲು. ಆದರೆ ಈ ವಚನವನ್ನು ಹಿಂದಿನ 2 ವಚನಗಳ ಸಾಮರಸ್ಯದೊಂದಿಗೆ ನಾವು ಅರ್ಥ ಮಾಡಿಕೊಳ್ಳುವುದಾದರೆ ಮರಣದಲ್ಲಿ ದೀಕ್ಷಾಸ್ಥಾನ ಹೊಂದುವುದು, ಮರಣದಲ್ಲಿ ನೆಡುವುದು, ಕ್ರಿಸ್ತನ ಕೂಡ ಶಿಲುಬೆಗೆ ಹಾಕಲ್ಪಡುವ ರೀತಿಯಲ್ಲಿ ಇವುಗಳೆಲ್ಲವೂ ಸರಳವಾಗಿಯೂ ಮತ್ತು ವಿವೇಚನಾಯುಕ್ತವಾಗಿ ಕೂಡಿದೆ ಎಂಬುದಾಗಿ ಕಂಡುಬರುತ್ತದೆ. ಈ ನಮ್ಮ ಕರ್ತನಿಂದ ಆತನ ಮಗನೊಂದಿಗೆ ಜೊತೆ ವಾರಸುದಾರರಾಗುವುದಕ್ಕೂ, ಆತನೊಂದಿಗೆ ಶ್ರಮೆ ಹೊಂದುವುದಕ್ಕೂ, ಆತನೊಂದಿಗೆ ಮರಣ ಹೊಂದುವುದಕ್ಕೂ, ಆತನೊಂದಿಗೆ ಜೀವಿಸುವುದಕ್ಕೂ, ಆತನೊಂದಿಗೆ ಆಳುವುದಕ್ಕೂ ಕರೆಯಲ್ಪಡುವಾಗ ನಾವು ಆ ಕರೆಯ ನಿಷ್ಠೆಯಿಂದಿರುವುದಾದಲ್ಲಿ ನಾವು ಆತನಂತೆ ಮರಣದಲ್ಲಿ ಖಚಿತವಾಗಿ ನೆಲೆಗೊಂಡಿದ್ದರೆ, ಹೂಣಲ್ಪಟ್ಟಿದ್ದರೆ, ದೇವರ ಪ್ರಾಮಾಣಿಕ ಸೈನಿಕರಂತೆ, ಸತ್ಯದ ಸೇವಕರಂತೆ ದೇವರು ವಾಗ್ದಾನ ಮಾಡಿರುವ ಬಹುಮಾನವನ್ನು, ಅಂದರೆ ಪ್ರಥಮ ಪುನರುತ್ಥಾನ ಅಂದರೆ ಕ್ರಿಸ್ತನ ಪುನರುತ್ಥಾನದಲ್ಲಿ ಪಾಲನ್ನು, ಅದರ ಮಹಿಮೆ, ಗೌರವ ಮತ್ತು ಅಮರತ್ವವನ್ನು ಹೊಂದಬಹುದಲ್ಲವೇ? ಮರಣದಲ್ಲಿ ದೀಕ್ಷಾಸ್ಥಾನ ಹೊಂದಿಕೊಳ್ಳುವುದೇ ಕ್ರಿಸ್ತ ಸಭೆಯ ನಿಜವಾದ ದೀಕ್ಷಾಸ್ಥಾನವಾಗಿದೆ. ಯಾಕೆಂದರೆ ಇದುವೇ ನಮ್ಮ ಕರ್ತನ ನಿಜವಾದ ದೀಕ್ಷಾಸ್ಥಾನವಾಗಿತ್ತು. ನೀರಿನ ದೀಕ್ಷಾಸ್ಥಾನವೆಂಬುದು ಆತನಿಗಿದ್ದಂತೆ ನಮಗೂ ಸಹ ಅದರ ಕೇವಲ ಸಂಕೇತ ಅಥವಾ ಚಿತ್ರಣ ಮಾತ್ರ. ಇದು ಯೇಸುವಿನ ಇಬ್ಬರ ಶಿಷ್ಯಂದರುಗಳಾದ ಯಾಕೋಬ ಮತ್ತು ಯೋಹಾನರು ದೇವರ ರಾಜ್ಯದಲ್ಲಿ ಯೇಸುವಿನ ಬಲಬದಿಗೆ ಒಬ್ಬನು, ಎಡಬದಿಗೆ ಒಬ್ಬನು ಕುಳಿತುಕೊಳ್ಳ ಬಯಸಿದಾಗ ನಮ್ಮ ಕರ್ತನು ಅವರಿಗೆ ಹೇಳಿದ ಮಾತುಗಳಲ್ಲಿ ನಿರ್ಧಾರಾತ್ಮಕವಾಗಿ ತೋರಿ ಬರುತ್ತದೆ. ಆತನು ಅವರಿಗೆ, ನೀನು ಬೇಡಿಕೊಂಡಿದ್ದು ಏನೆಂದು ನಿನಗೆ ತಿಳಿಯದು, ನನಗಾಗುವ ದೀಕ್ಷಾಸ್ಥಾನವನ್ನು ಹೊಂದುವುದು ನಿಮ್ಮಿಂದಾದಿತೆ ಎಂದು ಪ್ರಶ್ನಿಸುತ್ತಾನೆ. ಪಾಲು ಹೊಂದುವ ಅವರ ಬಹಿರಂಗ ಒಪ್ಪುವಿಕೆಯು ಆತನ ಅವಮಾನವನ್ನು ಮಾತ್ರವಲ್ಲ, ಮರಣದಲ್ಲಿ ಆತನ ದೀಕ್ಷಾಸ್ಥಾನದಲ್ಲಿಯೂ ಆಗಿತ್ತು. ನಮ್ಮ ಕರ್ತನು ಇದನ್ನು ಒಪ್ಪುತ್ತಾ, ನಾನು ಕುಡಿಯುವ ಪಾತ್ರೆಯಲ್ಲಿ ಕುಡಿಯುವಿರೇ, ನನಗಾಗುವ ಸ್ಥಾನವು ನಿಮಗಾಗುವುದು. ಮಾರ್ಕ್ 10ನೇ ಅಧ್ಯಾಯ 35ರಿಂದ 39ನೇ ವಚನ. ಆತನು ಕರೆಯುವವರಲ್ಲಿ ಯಾರು ಹೃದಯಪೂರ್ವಕವಾಗಿ ಈ ಅನುಭವಗಳನ್ನು ಒಪ್ಪಿಕೊಳ್ಳುತ್ತಾರೋ ಅಂಥವರಿಗೆ ಆತನು ಸವಲತ್ತುಗಳನ್ನು ಮತ್ತು ಆತನ ಸಹಾಯಗಳನ್ನು ದಯಪಾಲಿಸುತ್ತಾನೆ. ಅವರುಗಳು ಖಂಡಿತವಾಗಿಯೂ ಆತನ ಮರಣದಲ್ಲಿ ಪಾಲು ಹೊಂದುವರು. ಇದರ ಪರಿಣಾಮವಾಗಿ ಅವರು ಪ್ರಥಮ ಪುನರುತ್ಥಾನದಲ್ಲಿ ಮತ್ತು ಅದಕ್ಕೆ ಸಂಬಂಧಿಸಿದ ಎಲ್ಲ ರಾಜ ವೈಭವಗಳಲ್ಲಿಯೂ ಪಾಲು ಹೊಂದುವರು. ಇಲ್ಲಿ ನಮ್ಮ ಕರ್ತನು ನೀರಿನ ದೀಕ್ಷಾಸ್ಥಾನದ ಬಗ್ಗೆ ಉಲ್ಲೇಖಿಸಿರುವುದು ಸ್ಪಷ್ಟವಾಗಿದೆ. ಈ ಇಬ್ಬರು ಶಿಷ್ಯರುಗಳು ಆತನೊಂದಿಗೆ ಆತನ ಸೇವೆ ಆರಂಭದಿಂದಲೂ ಇದ್ದವರು.
ಮತ್ತು ಆತನ ಪ್ರತಿನಿಧಿಗಳಾಗಿ ದೊಡ್ಡ ಸಂಖ್ಯೆಯಲ್ಲಿ ಜನರಿಗೆ ಅವರ ಪಾಪಗಳ ಪ್ರಾಯಶ್ಚಿತ್ತವಾಗಿಯೂ ವಿವೇಚನೆಯಾಗಿಯೂ ನೀರಿನಿಂದ ಯೋಹಾನನ ದೀಕ್ಷಾಸ್ಥಾನ ನೀಡಿದವರು. ಯೋಹಾನ 3:22-23 Mark 1:4 ನಮ್ಮ ಕರ್ತನು ಅವರಿಗೆ ತನ್ನ ದೀಕ್ಷಾಸ್ಥಾನದಲ್ಲಿ ಪಾಲು ತೆಗೆದುಕೊಳ್ಳಬೇಕೆಂದು ಹೇಳಿದ್ದನ್ನು ಅಪೋಸ್ತಲರು ತಪ್ಪಾಗಿ ತಿಳಿಯಲಿಲ್ಲ. ಮತ್ತೊಮ್ಮೆ ನೀರಿನಲ್ಲಿ ದೀಕ್ಷಾಸ್ಥಾನ ಪಡ್ಕೊಳ್ಳಬೇಕೆಂದು ಆತನು ಹೇಳಿದ ನೆಂಬ ಆಲೋಚನೆ ಅವರಿಗೆ ಉಂಟಾಗಲಿಲ್ಲ. ಅವರ ಚಿತ್ತವನ್ನು ಆತನ ಚಿತ್ತದೊಂದಿಗೆ ಮತ್ತು ತಂದೆಯ ಚಿತ್ತದೊಂದಿಗೆ ದೀಕ್ಷಾಸ್ಥಾನ ಮಾಡಿಕೊಳ್ಳುವುದು ಮತ್ತು ಅದೇ ಪ್ರಕಾರ ಆತನ ತ್ಯಾಗದಲ್ಲಿಯೂ ಭಾಗವಹಿಸುವುದು ಅಂತ್ಯದವರೆಗೆ ಪ್ರತಿನಿತ್ಯ ಸಾಯುವುದು, ಸಹೋದರರಿಗಾಗಿ ತಮ್ಮ ಪ್ರಾಣವನ್ನೇ ಅರ್ಪಿಸುವುದು ಎಂಬುದು ಅವರು ಅರ್ಥ ಮಾಡಿಕೊಂಡಿದ್ದರು. ದೇವರ ವಾಕ್ಯವನ್ನು ಆಶೀರ್ವದಿಸಲಿ. ಆಮೇನ್.